ನಮಸ್ಕಾರ ಓ ಆತ್ಮೀಯರೇ, ಇದು ಶಯದೇವಿ ಸುತಿ ಮರವಂತಿಯವರ ಸಾನ್ನಿಧ್ಯದಲ್ಲಿನ ಜೆಜಿಎಸ್ ಶ್ರುತಿ ಸಾಗರ ಕ್ರಿಯೇಷನ್ಸ್ ಸಾದರಪಡಿಸುವಂತಹ ಜೀವನ ಜ್ಯೋತಿ, ಅರ್ಥಾತ್ ಈ ಬಾಳಿಗೊಂದು ಭಾವದ ಬೆಳಕು. ಇಂದಿನ ಈ ಜೀವನ ಜ್ಯೋತಿ ಭಾಗ 102ರಲ್ಲಿ ಜೆಜಿಎಸ್ ಶ್ರುತಿ ಸಾಗರ ಪ್ರಸ್ತುತಪಡಿಸುತ್ತಿರುವಂತಹ ವಿಷಯವಿದುವೆ. ನಮ್ಮ ಪೂರ್ವಜರು ಧರಿಸುವ ಬಟ್ಟೆಗಳು ಸುಕ್ಕು ಸುಕ್ಕಾಗಿ ಅವರ ನಿತ್ಯ ಕಾಯಕದಿಂದ ಕೆಲವೊಮ್ಮೆ ಕೊಳಕಾಗಿದ್ದರೂ ಸಹ ಅವರ ಮನಸ್ಸು ಮಾತ್ರ ನಿತ್ಯ ನಿರ್ಮಲವಾಗಿ ಸ್ವಚ್ಛ ಶುಭ್ರವಾಗಿ ಅವರ ಉತ್ತಮ ನಡವಳಿಕೆಯ ವ್ಯಕ್ತಿತ್ವದಲ್ಲಿ ಸದಾ ಪ್ರಕಾಶಮಾನವಾಗಿ ಕ್ಷಣ ಕ್ಷಣವೂ ಶೋಭಿಸುತ್ತಿರುತ್ತಿತ್ತು. ಆದರೆ ಇಂದಿನ ಜನರ ಬಟ್ಟೆಗಳು ಸ್ವಚ್ಛವಾಗಿ ಸುಂದರವಾಗಿ ನೀಟಾಗಿಯೇ ಏನೋ ಇದೆ, ಆದರೆ ಮನಸ್ಸುಗಳು ಮಾತ್ರ ನಿರ್ಮಲವಾಗಿರದೆಯೇ ಬರೀ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಂಬೆಲ್ಲ ಈ ಅರಿಷಡ್ ವರ್ಗಗಳಿಂದ ಸಂಪೂರ್ಣ ಕೊಳಕಾಗಿ ಕಶ್ಮಲಗೊಂಡಿವೆ. ಹಾಗಾಗಿ ಮೊದಲು ನಾವದನ್ನು ಪರಿಶುದ್ಧಿಗೊಳಿಸಿ ಈ ನಮ್ಮ ಮನಸ್ಸನ್ನು ಪವಿತ್ರವನ್ನಾಗಿಸುವ ಕಾಯಕದಲ್ಲಿ ಸದಾ ನಿರತರಾಗುವ ಅಗತ್ಯತೆ ಇಂದಿನ ಈ ನಮ್ಮ ವಾಸ್ತವ ಬದುಕಿಗಿದೆ. ನಿಜ, ಯಾರು ಆಯಾಯ ಸಮಯಕ್ಕೆ ತಕ್ಕಂತೆ ಈ ಎಲ್ಲ ಅರಿಷಡ್ ವರ್ಗಗಳಿಂದ ತಮ್ಮೆಲ್ಲ ಇಂದ್ರಿಯಗಳನ್ನು ನಿಗ್ರಹಿಸಿ ಸಂಪೂರ್ಣ ಅದರಿಂದ ಮುಕ್ತರಾಗುತ್ತಾರೋ ಆಗಲೇ ಅವರು ಬಲು ಉತ್ತಮರೆಂದೆನಿಸಿಕೊಳ್ಳಲು ಸಾಧ್ಯವಿದೆ. ಮಿತ್ರರೇ, ಯಾಕೆ ಬಲ್ಲಿರಾ? ಅದು ಕೂಡ ನಿಜಾನೇ ಅಲ್ವಾ? ಕೆಲವರಿಗೆ ಒಬ್ಬರ ಮನ ನೋಯಿಸುವುದೆಂದರೆ ಅದರಲ್ಲೇ ಬೇರೇನೋ ರೀತಿ ಖುಷಿ ಮತ್ತು ಅದರಲ್ಲಿಯೇ ಪರಮಾನಂದವನ್ನು ಪಡುತ್ತಿರುತ್ತಾರೆ. ಮನ ನೋಯಿಸಿದ ಮೇಲೆ ತದನಂತರ ಅವರೇ ಬಂದು ತಮ್ಮದು ತಪ್ಪಾಯಿತು ಎಂದು ಕ್ಷಮೆಯನ್ನು ಕೂಡ ಕೇಳುತ್ತಾರೆ. ಅದೇ ರೀತಿ ಕೆಲವರು ತಮ್ಮವರೆಂದೆನಿಸಿಕೊಂಡವರು ಜೀವದಲ್ಲಿರುವಾಗ ಅವರನ್ನು ಪ್ರತಿನಿತ್ಯ ಚುಚ್ಚಿ ಚುಚ್ಚಿ ಜೀವಂತ ಕೊಲ್ಲುತ್ತಿರುತ್ತಾರೆ. ಅವರ ನೆಮ್ಮದಿಯನ್ನು ಕಸಿದುಕೊಂಡು ಮಾನಸಿಕ ಹಿಂಸೆಯನ್ನು ನೀಡುತ್ತಿರುತ್ತಾರೆ. ಆದರೆ ಮುಂದೊಂದು ದಿನ ಅದೇ ತಾವು ನೋಯಿಸಿರುವ ವ್ಯಕ್ತಿಗಳು ಸತ್ತರು ಎಂದು ವಿಚಾರ ತಿಳಿದು ಬಂದ ಕೂಡಲೇ ಅವರೇ ಬಂದು ಎಲ್ಲರ ಕರುಳು ಚುರುಕೆನ್ನುವ ರೀತಿಯಲ್ಲಿ ಅಳುತ್ತಾರೆ. ಸತ್ತ ವ್ಯಕ್ತಿಯ ಗುಣಗಾನ ಮಾಡುತ್ತಾ ಅವರ ಬಗ್ಗೆ ತಮಗೆಷ್ಟು ಅಭಿಮಾನ ಗೌರವವಿತ್ತು ಎಂದು ತಮ್ಮ ಮಾತಿನ ಮೂಲಕವೇ ವರ್ತಿಸಿ ಎಲ್ಲರ ಗಮನವನ್ನು ಮೊದಲು ಹಿಡಿದೆಳೆದು ಸೆಳೆದುಕೊಂಡಿರುತ್ತಾರೆ. ನಿಜ ಹೇಳಬೇಕೆಂದರೆ ಇವೆಲ್ಲ ತೋರಿಕೆಯೂ ಸಹ ಕೇವಲ ಡೊಂಬರಾಟವೇ. ಮತ್ತಿನ್ನೇನು, ಯಾರಾದರೂ ಜೀವಂತವಾಗಿರುವಾಗಲೇ ಅವರ ಮನವನ್ನು ಸಾಧ್ಯವಾದಷ್ಟು ಸಾಕಾಗುವಷ್ಟು ನೋಯಿಸಿ ಮತ್ತೆ ಕ್ಷಮೆ ಕೇಳುವುದರಲ್ಲಾಗಲಿ ಅಥವಾ ಸತ್ತ ಮೇಲೆ ಹೊಗಳಿ ಅಟ್ಟಕ್ಕೇರಿಸುವುದರಲ್ಲಾಗಲಿ ಅದೇನೂ ಅರ್ಥವಿಲ್ಲ. ಅವು ಎಂದೆಂದಿಗಿದ್ದರೂ ಸಹ ಬಲು ವ್ಯರ್ಥವೇ. ಯಾಕೆಂದರೆ ಕೆಳಗೆ ಬಿದ್ದು ಚೂರು ಚೂರಾದ ಕನ್ನಡಿಯನ್ನು ಮತ್ತೆ ಜೋಡಿಸಿದರೂ ಕೂಡ ಅದರಲ್ಲಿ ನಾವು ಯಾವ ರೀತಿಯಲ್ಲಿಯೂ ಸಹ ಈ ನಮ್ಮ ಪ್ರತಿಬಿಂಬವನ್ನು ಸರಿಯಾಗಿ ಸಂಪೂರ್ಣ ಕಾಣಲಾಗುವುದಿಲ್ಲವೋ ಅದೇ ರೀತಿ ಒಡೆದ ಛಿದ್ರ ಛಿದ್ರ ಮನಸ್ಸನ್ನು ಮತ್ತೆ ಜೋಡಿಸಲು ಪ್ರಯತ್ನ ಪಟ್ಟರೂ ಕೂಡ ಹಿಂದೆ ಇದ್ದ ಆ ಮೊದಲಿನ ಪ್ರೀತಿ, ವಿಶ್ವಾಸ, ಗೌರವ ಮರಳಿ ನಮ್ಮದಾಗಿಸಿಕೊಳ್ಳಲು ಎಂದಿಗೂ ಸಾಧ್ಯವಿಲ್ಲ ಮಿತ್ರರೇ. ಹಾಗೆಯೇ ವ್ಯಕ್ತಿ ಜೀವಂತದಲ್ಲಿರುವಾಗ ಪ್ರೀತಿಯನ್ನು ವ್ಯಕ್ತಪಡಿಸದೆಯೇ ಮರಣದ ನಂತರ ಸತ್ಕಾರ ಗೌರವ ತೋರಿದರೆ ಅದೇನೂ ಪ್ರಯೋಜನವಿಲ್ಲ ಮಿತ್ರರೇ. ಆದ್ದರಿಂದ ಮಿತ್ರರೇ, ಸಮಸ್ಯೆಯನ್ನು ಹಂಚಿಕೊಳ್ಳದಿರುವ ಬಂಧು ಬಾಂಧವದವರು, ತಮಾಷೆಯನ್ನು ಸಹಿಸಿಕೊಳ್ಳಲಾಗದ ಸ್ನೇಹಿತರು ಮತ್ತು ನಮ್ಮ ಏಳಿಗೆಯನ್ನ ಸಹಿಸಲು ಬಯಸದ ಸ್ವಾರ್ಥ ಅಸೂಯೆ ಮನಸ್ಸಿನ ಒಡಹುಟ್ಟಿದವರು, ನಮ್ಮ ಗೆಲುವಿನ ಮತ್ಸರ ವ್ಯಕ್ತಪಡಿಸುವ ನೆರೆಹೊರೆಯವರು, ನಮ್ಮ ಕಷ್ಟಕಾಲಕ್ಕೆ ಒದಗಿ ಬಾರದ ರಕ್ತ ಸಂಬಂಧಿಕರು, ಇವರ್ಯಾರೂ ಸಹ ಖಂಡಿತ ನಮ್ಮವರೆಂದೆನಿಸಿಕೊಳ್ಳಲು ಎಂದಿಗೂ ಕೂಡ ಯೋಗ್ಯರಲ್ಲ. ಅಂತೆಯೇ ಇವರೆಲ್ಲರೂ ನಮ್ಮ ಜೊತೆ ಇದ್ದರೂ ಒಂದೇ, ಇಲ್ಲದಿದ್ದರೂ ಒಂದೇ ಎಂಬ ವಾಸ್ತವ ಬದುಕಿನ ನಿತ್ಯ ಸತ್ಯವನ್ನು ನಾವೆಲ್ಲರೂ ಸಹ ಅರಿತು ಈ ನಮ್ಮ ಬಾಳಿನಲ್ಲಿ ಮುನ್ನಡೆಯುವ ಅಗತ್ಯವಿದೆ ಮಿತ್ರರೇ. ನಮ್ಮ ಪೂರ್ವಜರು ಧರಿಸುವ ಬಟ್ಟೆಗಳು ಸುಕ್ಕು ಸುಕ್ಕಾಗಿ ಅವರ ನಿತ್ಯ ಕಾಯಕದಿಂದ ಕೆಲವೊಮ್ಮೆ ಕೊಳಕಾಗಿದ್ದರೂ ಸಹ ಅವರ ಮನಸ್ಸು ಮಾತ್ರ ನಿತ್ಯ ನಿರ್ಮಲವಾಗಿ ಸ್ವಚ್ಛ ಶುಭ್ರವಾಗಿ ಅವರ ಉತ್ತಮ ನಡವಳಿಕೆಯ ವ್ಯಕ್ತಿತ್ವದಲ್ಲಿ ಸದಾ ಪ್ರಕಾಶಮಾನವಾಗಿ ಕ್ಷಣಕ್ಷಣವೂ ಶೋಭಿಸುತ್ತಿರುತ್ತಿತ್ತು.
ಆದರೆ ಇಂದಿನ ಜನರ ಬಟ್ಟೆಗಳು ಸ್ವಚ್ಛವಾಗಿ ಸುಂದರವಾಗಿ ನೀಟಾಗಿಯೇನೂ ಇದೆ, ಆದರೆ ಮನಸ್ಸುಗಳು ಮಾತ್ರ ನಿರ್ಮಲವಾಗಿರದೆಯೇ ಬರೇ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಂಬೆಲ್ಲ ಈ ಅರಿಷಡ್ ವರ್ಗಗಳಿಂದ ಸಂಪೂರ್ಣ ಕೊಳಕಾಗಿ ಕಶ್ಮಲಗೊಂಡಿವೆ. ಹಾಗಾಗಿ ಮೊದಲು ನಾವದನ್ನು ಪರಿಶುದ್ಧಗೊಳಿಸಿ ಈ ನಮ್ಮ ಮನಸ್ಸನ್ನು ಪವಿತ್ರವನ್ನಾಗಿರಿಸುವ ಕಾಯಕದಲ್ಲಿ ಸದಾ ನಿರತರಾಗುವ ಅಗತ್ಯತೆ ಇಂದಿನ ಈ ನಮ್ಮ ವಾಸ್ತವ ಬದುಕಿಗಿದೆ. ಯಾರು ಆಯಾಯ ಸಮಯಕ್ಕೆ ತಕ್ಕಂತೆ ಈ ಎಲ್ಲ ಅರಿಷಡ್ ವರ್ಗಗಳಿಂದ ತಮ್ಮೆಲ್ಲ ಇಂದ್ರಿಯಗಳನ್ನು ನಿಗ್ರಹಿಸಿ ಸಂಪೂರ್ಣ ಅದರಿಂದ ಮುಕ್ತರಾಗುತ್ತಾರೋ ಆಗಲೇ ಅವರು ಬಲು ಉತ್ತಮರೆಂದೆನಿಸಿಕೊಳ್ಳಲು ಸಾಧ್ಯವಿದೆ ಎಂದೆಲ್ಲ ನಾವಿಲ್ಲಿ ಕೊಂಚ ನಿಮಗೆಲ್ಲ ತುಸು ತಿಳಿ ಹೇಳ್ತಾ ಬೆಳಗಲಿ ನಮ್ಮ ಜ್ಞಾನ ಜ್ಯೋತಿ, ಸದಾ ಬೆಳಗುತ್ತಿರಲಿ ನಮ್ಮ ನಿಮ್ಮೆಲ್ಲರ ಈ ಬಾಳಿನ ಜ್ಯೋತಿ. ಜೀವನ ಜ್ಯೋತಿ ಬಾಳಿಗೊಂದು ಈ ಭಾವದ ಬೆಳಕಿನ ಹಿನ್ನೆಲೆ ಧ್ವನಿಯಾಗಿ ನಾನು ವಿದ್ಯಾಶ್ರೀ ಆಚಾರ್ಯ ಹಾಗೂ ಅಕ್ಷರ ನುಡಿಯಲ್ಲಿ ಸಹಕರಿಸಿದವರು ಶ್ರೀ ಶ್ರೀಧರ್ ಉಚ್ಚಿಲ್, ವರದಿಗಾರರು, ಅಂಕಣಕಾರರು, ಜಾಹೀರಾತುದಾರರು, ಕರ್ನಾಟಕ ಮಲ್ಲ, ಮುಂಬೈ. ಧನ್ಯವಾದಗಳು.